ಸೂಪರ್ ಭದ್ರಾ ಪ್ರಾಜೆಕ್ಟ್ ನಿರ್ಮಾಣ ತುಂಗಭದ್ರಾ ರೈಟ್ ಟು ದಿ ಪಾಯಿಂಟ್ ಎಲೆಕ್ಷನ್ ಟು ದಿ ಪಾಯಿಂಟ್ ಎಲೆಕ್ಷನ್ ಹೊಸ್ತಲಲ್ಲಿ ನಿಂತಿದ್ದೀವಿ ನೀವು ಮೀಸಲಾತಿ ಹೆಚ್ಚಳವನ್ನ ಏನು ಮಾಡಿದ್ದೀರಿ ಇಲ್ಲಿ ಶೇಕಡಾವಾರು ನೋಡೋದಾದ್ರೆ 30 ಕ್ಕೂ ಹೆಚ್ಚು ಶೇಕಡಾ ಯಾವ ಸಮುದಾಯಗಳಿಗೆ ಸಹಾಯಕವಾಗಲಿ ಅನ್ನೋ ನಿರ್ಧಾರ ಮಾಡಿದ್ದೀವಿ ಆ ಸಮುದಾಯದ ಮತದಾರರಿಲ್ಲಿದ್ದಾರೆ ಕೆಕೆಆರ್ಡಿಬಿ ಹಿಂದುಳಿದ ಪ್ರದೇಶ ಇದೆಲ್ಲ ಒಂದು ಕಡೆ ರಾಜಕೀಯ ಲಾಭಕ್ಕಾಗಿ ಕೇವಲ ಮೀಸಲಾತಿ ಹೆಚ್ಚಳ ನಿರ್ಧಾರ ಸಾಕ ಅದು ಒಂದು ಸ್ವಲ್ಪ ಸ್ವಲ್ಪ ಆಗಿದೆ ಅದು ಮೀಸಲ ಹೆಚ್ಚಿ ಹೆಚ್ಚಿಗೆ ಮಾಡಬೇಕು ಬೇರೆ ಬೇರೆ ತರದ ಹೋರಾಟ ಇತ್ಯಾದಿ ಎಲ್ಲರೂ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿವರೆಗೆ ಏನಾಗ್ತಾ ಇತ್ತು ಅಂತಂದ್ರೆ ನಮಗ 2N ಅಲ್ಲಿ ಸೇರಿಸಿ ನಮಗೆ ಎಸ್ಟಿ ಕೊಡಿ ನಮಗೆ ಆ ಒಂದು ಸ್ಟೇಟಸ್ ಅನ್ನು ಕೊಡಿ ಆ ವರ್ಗಕ್ಕೆ ಸೇರಿಸಿ ಅಂತದಂದು ಬಹಳ ಕೂಗಿರ್ತಿತ್ತು ಆದರೆ ಮೊದಲನೇ ಬಾರಿ ನಮ್ಮ ಪಕ್ಷದಿಂದ ಬೊಮ್ಮಾಯಿ ಸರ್ಕಾರದಿಂದ ಅದನ್ನು ಸೇರಿಸೋದ್ರಿಂದ ಇದ್ದವರ ಪರ್ಸೆಂಟೇಜನ್ನು ಇದ್ದವರ ಲಾಭನ ಕಡಿಮೆ ಮಾಡಬಾರ್ದು ಅಂತಂದು ಹೇಳಿ ಎಸ್ಟಿ 3% ಇದ್ದಿದ್ದು 7% ಮಾಡಿದ್ದೀವಿ ಎಸ್ಸಿ 15 ಇದ್ದಿದ್ದು 17% ಮಾಡಿದ್ದೀವಿ ಸೊ ಇನ್ನೊಂದು ಸ್ವಲ್ಪ ಏನು ವೈಡರ್ ನಾವು ಬೇರೆ ಬೇರೆ ಜಾತಿ ಜನಾಂಗದವ್ರಿಗೆ ಅಲ್ಲಿಂದ ಸೇರಿಸ್ಕೊಂಡಿದ್ದೀವಿ ಅದಕ್ಕೆ ಅವ್ರಿಗೆಲ್ಲರಿಗೂ ಲಾಭ ಮುಟ್ಲಿ ಅಂತ ಅನ್ನುವಂಥ ಒಂದು ಉದ್ದೇಶ ಬಹುಶಃ ಎಲ್ಲರೂ ಇದನ್ನು ಎಪ್ರಿಷಿಯೇಟ್ ಮಾಡಿದ್ದಾರೆ ಆಕ್ಷೇಪ ಇಲ್ಲ ಅಂದರೆ ಸರ್ಕಾರದ ಚಿಂತನೆ ಅಥವಾ ಒಂದು ದೃಷ್ಟಿಕೋನ ಈ ರೀತಿ ಇದೆಯಾ ಅನ್ನೋದಷ್ಟೇ ನನ್ನ ಪ್ರಶ್ನೆ 15 ರಿಂದ 17 ಮಾಡಿದ್ವಿ 3 ರಿಂದ 7 ಮಾಡಿದ್ವಿ ರಸ್ತೆ ಇಲ್ಲದೆ ಇದ್ರೆ ಏನು ನಾವು ಕೆನಾಲ್ ಮಾಡದೇ ಇದ್ರೆ ಏನು ರೈತನ ಜಮೀನಿಗೆ ಭೂಮಿ ಹೋಗದೇ ಇದ್ರೆ ಏನು ಶೇಕಡಾ 30 ಕ್ಕಿಂತ ಹೆಚ್ಚು ಜನ ಎಸ್ಸಿ ಎಸ್ಟಿ ಸಮುದಾಯದವರಿದ್ದಾರೆ ಆ ನಿರ್ಧಾರದ ಆಧಾರದ ಮೇಲೆ ಮತದಾನ ನಡೆದೋಗುತ್ತೆ ಆ ಒಂದು ನಿರೀಕ್ಷೆ ಆ ಚಿಂತನೆ ನಿಮ್ಮಲ್ಲಿದೆಯಾ ಅಂತ ನಾನು ಒಪ್ಕೊಳ್ತೇನೆ ಒಂದೇ ದಿನ ಎಲ್ಲ ಬದಲಾವಣೆ ಎಲ್ಲ ನಮ್ಮ ಭಾಗಕ್ಕೆ ಆಗಬೇಕಾದಂಥದ್ದು ಅಥವಾ ಜನಾಂಗಕ್ಕೆ ಆಗಬೇಕಾಗಿದ್ದಂಥದ್ದು ಒಮ್ಮೆ ಆಗೋದಿಲ್ಲ ಅದನ್ನು ನಾವು ಒಪ್ಕೊಳ್ಳೋಣ ಅದನ್ನು ಅಂತಂತವಾಗಿ ನಾವು ಆ ಇದನ್ನು ಮುಟ್ತಾ ಇದ್ದೀವಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅನೇಕ ಹೋರಾಟ ಮಾಡೋಂಥವ್ರು ನಮ್ಮೆಲ್ಲ ಸನ್ಮಿತ್ರರು ಈಗೇನು ಕುಂತಿದೆ ಈಗ ದಸ್ತಿಯವರಾಗಲಿ ಉಮಾಕಾಂತ್ ಅವರಾಗಲಿ ಅಥವಾ ರಜಾಕ್ ಆಗಲಿ ಎಲ್ಲರೂ ಉಲ್ಲೇಖ ಮಾಡಿದಂಥದ್ದು ಅದು ಖಂಡಿತ ಆದರೆ ಈಗ ಇತ್ತೀಚೆಗೆ 15,000 ಶಿಕ್ಷಕರ ನೇಮಕಾತಿ 5,000 6-8 6ನೇ ಇಂದ 8ನೇ ತರಗತಿಯಲ್ಲಿ ಓದ್ತಾ ಇರೋವಂಥ ಮಕ್ಕಳಿಗೆ ಅಪಾಯಿಂಟ್ಮೆಂಟ್ ಬಗ್ಗೆ ವಿಷಯ ಬಂದಾಗ ಪ್ರಾರಂಭದಲ್ಲಿ ಇಲಾಖೆ ಶಿಕ್ಷಣ ಇಲಾಖೆ 5,000 ನೇಮಕಾತಿ ಮಾಡ್ತೀವಂತ ಅವರು ಘೋಷಣೆ ಕೂಡ ಮಾಡಿದರು ಅಂಕೆ ಪತ್ರಿಕೆಯಲ್ಲೂ ಇದ್ದಾವೆ ಅದಕ್ಕೆ ಸಾಕಷ್ಟು ಡಾಕ್ಯುಮೆಂಟ್ ಕೂಡ ಕೊಡ್ತೀನಿ ಸರ್ ಇದು 5,000 ಆದರೆ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಕೊಡ್ತೀರಿ ಅಂತ ನನ್ನ ಪ್ರಶ್ನೆ ಇತ್ತು ಆ ಸ್ಟೇಟ್ ಆವ್ರೇಜ್ ಏನು ಇದೆ ಆ ಸಂಖ್ಯೆ ಅದಕ್ಕಿಂತಲೂ ಕಡಿಮೆ ರೇಷೋದಲ್ಲಿ ಅಂದರೆ 10-12 ಟೀಚರ್ಸ್ ಮಕ್ಕಳಿದ್ದಲ್ಲಿ ಒಬ್ಬ ಟೀಚರ್ ಏನಿದಾರಲ್ಲ ಅಲ್ಲೇನು ಖಾಲಿ ಹುದ್ದೆಗಳಿದ್ದಾವೆ ಅವ್ನು ನಮ್ಮ ಬಗ್ಗೆ ಕೊಡ್ರಿ ಅಂತ ಕೇಳಿದ್ದೇವೆ ಗೌರ್ಮೆಂಟ್ ಈಸ್ ಅಟ್ ದ ಪ್ರೊಸೆಸ್ ಈ ಎಕ್ಸಸ್ ಮುಗಿದ ತಕ್ಷಣ ಅದಕ್ಕೂ ಕೈ ಹಾಕಿ ಅದನ್ನು ಮಾಡಿಸ್ತಾ ಇದ್ದೀವಿ ನಾನು ಅದಕ್ಕೆ ಒಂದೆರಡು ಆ್ಯಡ್ ಮಾಡ್ತೀನಿ ಸರ್ ನೀವು 5,000 ಶಿಕ್ಷಕರ ಹುದ್ದೆ ಅಂದರೆ ನಾನು ಅದಕ್ಕೆ 1,100 ಕ್ಲಾಸ್ ರೂಮು ಸೇರಿಸ್ತೀನಿ ಸರ್ ಹೌದು ಅದರಲ್ಲಿ ಯಾರಿಗೆ ಹೇಳ್ಕೊಡ್ತಾರೆ ಸರ್ ಡ್ರಾಪ್ಔಟ್ ರೇಟ್ ನೋಡ್ರಿ ಸ್ಟೇಟ್ ಆವ್ರೇಜ್ ನೋಡ್ರಿ ಮತ್ತು ಇಲ್ಲಿನ ಆವ್ರೇಜ್ ನೋಡ್ರಿ ಹೈಯರ್ ಎಜುಕೇಷನ್ ಬಗ್ಗೆ ನೀವು ಮಾತನಾಡಿದ್ರಿ ಸರ್ ಹೈಯರ್ ಎಜುಕೇಷನ್ ಹೋಗ್ತಿರೋರು ಅಂತ ಅವರು ನಾನು ನಿಮಗೆ ತೋರಿಸ್ತೀನಿ ಶಿಕ್ಷಣದಲ್ಲಿ SSLCಯಿಂದ ತೇರ್ಗಡೆ ಆಗ್ತಿರುವಂಥ ಒಂದು ಸರಾಸರಿ ರಾಜ್ಯ ಮಟ್ಟದಲ್ಲಿ ಎಷ್ಟಿದೆ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟಿದೆ ಈ ಶಾಲೆಯ ಬಿಡುವಕ್ಕೆ ಲೆಕ್ಕ ನೋಡಿದರೆ ಫಸ್ಟ್ ಟೈಮ್ ಏನು ಪ್ರೊಜೆಕ್ಟ್ ಮಾಡಿದರು 10 ಲಕ್ಷ ವಿದ್ಯಾರ್ಥಿಗಳು ಶಾಲೆ ಬಿಡ್ತಾರಲ್ಲ ಅಂತ ಅಂದಿದ್ರೊಳಗೆ ಮೋರ್ ದೆನ್ 1 ಲ್ಯಾಕ್ ಸಂಖ್ಯೆ ನಮ್ಮ ಭಾಗದಿತ್ತು ಅದು ದಟ್ ರೇಷೋ ಹ್ಯಾಸ್ ಕಮ್ ಡೌನ್ ಇಲ್ಲಿನ ಅಕ್ಷರತೆ ಸಾಕ್ಷರತೆ 64.4% ಸ್ಟೇಟ್ ಆವ್ರೇಜ್ 75.6% ಹೈಯರ್ ಎಜುಕೇಷನ್ ಎನ್ರೋಲ್ಮೆಂಟ್ ಯಾದಗಿರಿನಲ್ಲಿ ಸರ್ ಕೇವಲ 6% ರಾಯಚೂರಿನಲ್ಲಿ 14% ರಾಜ್ಯ ಸರಾಸರಿ 32% ಸರ್ ಪ್ಲೀಸ್ ಈಗ ಆಲ್ರೆಡಿ ರಾಯಚೂರ್ ಆ್ಯಂಡ್ ಯಾದಗಿರ್ ಇಫ್ ಯು ಇಫ್ ಯು ಟೇಕ್ ಅಪ್ ದ ಲಿಟ್ರಸಿ ರೇಟು ತಗೊಳ್ರಿ ಅಥವಾ ಎಲ್ಲ ಅಂಕಿ ಸಂಖ್ಯೆಗಳಲ್ಲಿ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಏನು ನಾವು 25 ಪ್ಯಾರಾಮೀಟರ್ಸ್ ತೆಗೆದುಕೊಂಡು ಆಸ್ಪಿರೇಷನಲ್ ಡಿಸ್ಟಿಕ್ಸ್ ಅಂತ ಏನು ಮಾಡಿದ್ದಾರೆ ಇಡೀ ದೇಶದಲ್ಲೇ ಅಬೌಟ್ 150 ಡಿಸ್ಟಿಕ್ಸ್ ಹ್ಯಾವ್ ಬೀನ್ ಐಡೆಂಟಿಫೈ ಆಸ್ ಆಸ್ಪಿರೇಷನಲ್ ಡಿಸ್ಟಿಕ್ಸ್ ಅಂತ ಅಲ್ಲಿ ಹೆಚ್ಚಿನ ಒತ್ತನ ಕೊಡಬೇಕಂತ ಒಂದು ಒಳ್ಳೆ ಕೆಲಸ ನಾವು ಎಲ್ಲದಕ್ಕೂ ಖಂಡಿತ ಟೀಕೆ ಮಾಡೋರು ಟೀಕೆ ಮಾಡ್ತಾರೆ ನಾನು ಅದ್ರ ಬಗ್ಗೆ ಏನಿಲ್ಲ ಅಂತೆಲ್ಲ ನಮ್ಮ ಸರ್ಕಾರ ಎಲ್ಲ ಮಾಡಿದ್ದೀವಿ ಅಂತದೊಂದು ಆ ಮಾತು ನಾನು ಹೇಳಲ್ಲ ಆದರೆ ಈ ಸರ್ಕಾರದಲ್ಲಿ ಆಸ್ಪಿರೇಷನಲ್ ತಾಲೂಕಾಸ್ ಅಂತ ಮಾಡಿದ್ದಾರೆ ಆ ತಾಲೂಕಾಸ್ ಅಂತ ಮಾಡಿ ವೇರೆವರ್ ಆವ್ರೇಜ್ಗಿಂತಲೂ ಕಡಿಮೆ ಇದ್ದಲ್ಲಿ ಆವ್ರೇಜ್ಗಿಂತಲೂ ಕಡಿಮೆ ಎಲ್ಲಿದೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬೇರೆ ಬೇರೆ ಪ್ಯಾರಾಮೀಟರ್ಸಲ್ಲಿ ಆವ್ರೇಜ್ಗಿಂತಲೂ ಕಡಿಮೆ ಇದ್ದಿದ್ದ ಭಾಗ ಕಲ್ಯಾಣ ಕರ್ನಾಟಕ ಅದನ್ನು ಸ್ಟೇಟ್ ಆವ್ರೇಜ್ ಏನಿದೆ ಅದನ್ನರೇ ಮೊದಲು ಕೊಡ್ಸೋಣ ಅಂತಂದು
ಅದರ ಪ್ರಯತ್ನ ಇದೆ. ಮುಖ್ಯಮಂತ್ರಿಗಳಿಗೆ ಈ ಮಾತನ್ನ ಕೆಕೆಆರ್ ಡಿಬಿಗೆ ನೀವು ದುಡ್ಡು ಕೊಡ್ತೀರಿ, ಹಂಗಂದ ತಕ್ಷಣ ನೀವು ಕಲ್ಯಾಣ ಕರ್ನಾಟಕ ಭಾಗದ ಯಾವ ಜಿಲ್ಲೆಗಳಿಗೂ ಪ್ರತ್ಯೇಕವಾದಂತ ಅನುದಾನ ಅನ್ನೋದು ಬರೋದೇ ಇಲ್ಲ ಸರ್. ಎಲ್ಲ ಸೇರ್ಸ್ ಅಲ್ಲೇ ಕೊಟ್ಬಿಡೋದು, ಅಲ್ಲಿಗೆ ಅಷ್ಟು ಕೊಟ್ವಿ ಅಂತ ತೋರಿಸೋದು ಸರ್. ಈ 180 ಬೇರೆ ಬೇರೆ ಕ್ಷೇತ್ರಗಳಿಗೆ ಹೇಗೆ ನೀವು ಅನುದಾನ ಕೊಡ್ತೀರೋ ಅದೇ ರೀತಿ ಯಾಕೆ ಇಲ್ಲೂ ಕೊಡಬಾರದು? ತಮ್ಮ ಮುಖಾಂತರ ಅನೇಕ ಇಲ್ಲೆಲ್ಲ ನಮ್ಮ ಭಾಗದ ಹೋರಾಟಗಾರಿದ್ದಾರೆ, ಎಲ್ಲ ರೀತಿಗ ಆರ್ಥಿಕ ತಜ್ಞರು ಕೂಡ ಇದ್ದಾರೆ, ಕನ್ನಡ ಸೇನೆ ಕನ್ನಡ ಸಂಘಟನೆ ಪರ ಇದ್ದಂಥ ಜನನೂ ಸಾಕಷ್ಟು ಇದ್ದಾರೆ. ನಾನು ಅವ್ರಿಗೆ ವಿನಂತಿ ಮಾಡೋದು, ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಅಪ್ ದಿಸ್ ಇಶ್ಯೂಸ್. ರಾಯಚೂರಲ್ಲಿ ಏರ್ಪೋರ್ಟ್ ಬರಬೇಕಂದ್ರೆ ಕಲ್ಯಾಣ ಕರ್ನಾಟಕದ ದುಡ್ಡು ಕೊಡ್ತೀರಿ, ಶಿವಮೊಗ್ಗಗೆ ಏರ್ಪೋರ್ಟ್ ಬರಬೇಕಾದ್ರೆ ನೀವು ರಾಜ್ಯದ ಬಜೆಟ್ ಅನ್ನ ಯೂಸ್ ಮಾಡ್ತೀರಿ, ಇದು ಎಲ್ಲಿ ಅಂತದಂದು ಇದನ್ನ ಈ ರೀತಿಯ ಮಾನ್ಯ ಉಮಾಕಾಂತ್ ಅವರು, ನಾನು ನಮ್ಮ ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಪ್ಲೀಸ್ ಥ್ರೋ ದ ಎನ್ಲೈಟನಸ್, ಇದು ಫಿಗರ್ಸ್ ಕೊಡಿ, ಎನಿ ಟೈಮ್ ಇಟ್ ಮೇ ಬಿ ನಾಟ್ ನೆಸೆಸರ್ಲಿ ಸದನದಲ್ಲಿ ಅಂತ, ಅದ್ರ ಬಗ್ಗೆ ಹೋರಾಟ ಕೂಡ ಮಾಡೋಣ, ಪ್ರಯತ್ನ ಕೂಡ ಮಾಡೋಣ. ಲೆಟ್ ದ ಗೌರ್ಮೆಂಟ್ ಶೋ ದಟ್ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಹಿಂದುಳಿದ ಭಾಗ ಅಂದರೆ ಇನ್ನೂ ಎಕ್ಸ್ಟ್ರಾ ಕೊಡಬೇಕು, ಇನ್ ಅಡಿಷನ್ ಟು ದ ರೆಗ್ಯುಲರ್ ಫಂಡ್ಸ್. ಇದು ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ಇಲ್ಲಿ ಕೂಡ ಎಲ್ಲರ ಕಡಿಮೆ ಕೊಟ್ಟಿದ್ದಲ್ಲಿ ನಾವು ತೋರಿಸಿ ಕೇಳೋಣ. ಅಲ್ಲ, ಇಂಥ ಸಾರ್ವಜನಿಕ ವೇದಿಕೆಯಲ್ಲಿ ಆಡಳಿತ ಪಕ್ಷದವರು ಆದರೂ ಕೂಡ ಇಷ್ಟು ಮುಕ್ತವಾಗಿ ಹೇಳ್ತಿರೋದನ್ನ ಮಾಡ್ತೀನಿ, ನಾವು ಸ್ವಾಗತಿಸಬೇಕು ಸರ್. ಅವರು ಆಡಳಿತ ಪಕ್ಷದಲ್ಲಿ ಇರುವಂತಹವರು ಮತ್ತು ನಮ್ಮ ಭಾಗದ ಎಮ್ ಎಲ್ ಸಿ ಆಗಿರೋದಕ್ಕೆ ಸರ್ ಅವರಿಗೆ ಡೈರೆಕ್ಟ್ ಆಗಿ ಒಂದು ಕ್ವಶನ್ ಕೇಳೋದಿತ್ತು. ಏನು ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್, ಇದರ ಪ್ರಕಾರ ಸರ್ವೆ ಪ್ರಕಾರ 3179 ಸ್ಕೂಲ್ಗಳನ್ನ, ಹಾಗೆ ಹೈಯರ್ ಪ್ರೈಮರಿ ಸ್ಕೂಲ್ 219 ಸ್ಕೂಲ್ಗಳನ್ನ ಬರೀ 10 ಸ್ಟೂಡೆಂಟ್ ಇದ್ದಾರೆ ಅಂತ ಕ್ಯಾನ್ಸಲೇಷನ್ ಮಾಡ್ತಿದ್ದೀರಾ. ಈ ಥರ ನೀವು ಇರುವಂಥ ಸ್ಕೂಲ್ಗಳನ್ನ ಕ್ಲೋಸ್ ಮಾಡಿಬಿಟ್ಟು ಮರ್ಜ್ ಮಾಡೋದ್ರಿಂದ ನಾವು ಉದ್ಯೋಗ ಸೃಷ್ಟಿಸೋಕೆ ಸಾಧ್ಯನಾ ಸರ್? ಮತ್ತು ಇದರಿಂದ ನಮ್ಮದು ಡೆವಲಪ್ಮೆಂಟ್ ಆಗೋಕ್ಕೆ ಸಾಧ್ಯನಾ? ಗುಡ್ ಕ್ವೆಶ್ಚನ್ ಬ್ರದರ್, ಥ್ಯಾಂಕ್ ಯು ಸರ್. ಇದು ಯು ಕ್ಯಾನ್ ಟೇಕ್ ಇಟ್ ಫ್ರಮ್ ಬೋತ್ ದ ಬೇಸ್. ಮೊನ್ನೆ ಎಕ್ಸೈಸ್ ಟೀಚರ್ ಒಂದು ವಿಷಯ ಬಂತು. ಎಕ್ಸೈಸ್ ಟೀಚರ್ ವಿಷಯ ಬಂದಾಗ ಏನಾಯಿತು, ವಾಟ್ ದ ಗೌರ್ಮೆಂಟ್ ವಾಸ್ ಟ್ರೈಂಗ್ ಟು ಡೂ ಅದನ್ನು ನಾನೇ ಸ್ವತಃ ಮುಖ್ಯಮಂತ್ರಿಗೆ ಹೇಳಿ ಹೇಳಿ ನಿಲ್ಲಿಸಿದ್ದೇವೆ. ಅನೇಕ ನಮ್ಮ ಶಿಕ್ಷಕರಿಗೆ ಚೆನ್ನಾಗಿ ಗೊತ್ತದು. ಫಸ್ಟ್ ಲಿಸ್ಟಲ್ಲಿ ಬಂದು ಈಗ ಹೊರಗೆ ಹೋಗಿದ್ದೇವ್ರಿ ಸರ್. ನಮ್ಮ ಪರವಾಗಿನೂ ಜರ ಗೌರ್ಮೆಂಟ್ನಲ್ಲಿ ಮಲವಿ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗ್ತಾರೆ ಸರ್. ಪಟ್ಟಿಯಲ್ಲಿ ಬಂದಿದ್ರಿ? ಹಾಂ ಸರ್. ಎರಡನೇ ಪಟ್ಟಿಯಲ್ಲಿ ಬಂದಿಲ್ಲ? ಹಾಂ ಸರ್. ರೀಸನ್, ದಯವಿಟ್ಟು ನೀವು ಮೊದಲನೇ ಪಟ್ಟಿಯದನ್ನು ಕೊಡಿ ಡೀಟೇಲ್ಸ್, ಈ ಪಟ್ಟಿಯಲ್ಲಿ ಕೊಡಿ. ನಾನು ಕೆಲವರಿಗೆ ದಯವಿಟ್ಟು, ನಾನು ಬೆಂಗಳೂರಲ್ಲಿ ನೀವು ಬನ್ನಿ, ಕಮಿಷನರ್ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ, ಯಾವ ಕಾರಣಕ್ಕೆ ನಿಮ್ಗೆ ಹೊರಗೆ ಹಾಕಿದಾರ ತಿಳ್ಕೊಳ್ಳೋಣ, ಅಲ್ಲಿ ಏನಾರೇ ಅನ್ಯಾಯ ಆಗಿತ್ತು ಅಂದ್ರೆ ನಿಮ್ಮ ಸಲುವಾಗಿ ನಾನು ನಿಮ್ಮ ಕೆಲಸ ಮಾಡಿಕೊಡ್ತೀನಿ. ಕರ್ನಾಟಕಕ್ಕೆ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಬಂದಿರತಕ್ಕಂಥ ಆಧಾರದಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳು ಇಂಗ್ಲೀಷ್ ಕಲಿತು ಎಮ್ ಎ ಬಿ ಎಡ್ ಮುಗಿಸಿ ಪಿ ಎಚ್ ಡಿ ಮುಗಿದಾರೆ, ಅವ್ರ ಮೊನ್ನೆ ಅಪಾರ್ಟ್ಮೆಂಟ್ನಲ್ಲಿ ಇಡೀ ಹೈಸ್ಕೂಲ್ ಟೀಚರ್ ತೊಳಕ್ಕೆ ಇಡೀ ರಿಜೆಕ್ಟ್ ಮಾಡಿರ್ತಕ್ಕಂಥದ್ದು, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಂತ? ಇಂಗ್ಲೀಷ್ ಭಾಷೆ ಅಂದರೆ ಈಕ್ವಲೆನ್ಸ್ ಬಗ್ಗೆ ಪ್ರಶ್ನೆ. ಗ್ರ್ಯಾಜುಯೇಟ್ ಟೀಚರ್ ಅಂದರೆ ಇಂಗ್ಲೀಷ್ ಗ್ರ್ಯಾಜುಯೇಟ್ ಮಾಡಿದವನು ಅವನು ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಿದವನು ಅವನು ಸೆಂಟ್ರಲ್ ಯೂನಿವರ್ಸಿಟಿದಿಂದ ಮಾಡಿದವರು ಇದ್ದರೆ ಅವ್ರಿಗೆ ಕನ್ಸಿಡರ್ ಮಾಡಲಿಲ್ಲ. ನಾನು ಈ ವಿಷಯದ ಬಗ್ಗೆ ಸೆಂಟ್ರಲ್ ಯೂನಿವರ್ಸಿಟಿ ವೈಸ್ ಚಾನ್ಸಲರಿಂದ ನಾನು ಪತ್ರ ಕೂಡ ಬರೆಸಿದ್ದೇನೆ. ಆದರೆ ಏನಾಗಿದೆ, ಅದು 2 ವರ್ಷದ ಕೋರ್ಸ್ ಇದೆ, ಇದು ಈಕ್ವಾಲೆನ್ಸ್ ಈ ಕಾರಣಕ್ಕಿಲ್ಲ, ನೀವು ಇದನ್ನು ತೊಗೊಂಡಿಲ್ಲ ಅದನ್ನು ತೊಗೊಂಡಿದ್ದಿಲ್ಲ ಅಂತ ಬರೆದಿದ್ದಾರೆ. ಸರ್, ನಾನು ನಿಮ್ಮ ಜೊತೆಗಿದ್ದೇನೆ ಈ ವಿಚಾರದಲ್ಲಿ. ನಾನು ಅದನ್ನು ಕಮಿಷನರ್ ಹತ್ರ ಕೂತ್ಕೊಂಡು ಮತ್ತು ಒಂದು ಮಾತ್ರ ನಂಗೆ ಚೆನ್ನಾಗಿ ಗೊತ್ತು, ಅಲ್ಲಿ ಪಾಸ್ ಆದಂಥವ್ರು ಇವ್ರು ಬೇರೆ ಈಗೇನು ಅಪಾಯಿಂಟ್ಮೆಂಟ್ ಆಗಿದ್ದಾರಲ್ಲ ಅವ್ರಿಗಿಂತ ಇವ್ರು ಬೇಕಾದಷ್ಟು ಚೆನ್ನಾಗಿದ್ದಾರೆ ಇಂಗ್ಲೀಷ್. ಐ ಕಾಂಪ್ಲಿಮೆಂಟ್, ಅವ್ರು ಚೆನ್ನಾಗಿದ್ದಾರೆ. ಆದ್ರೆ ಅನ್ಫಾರ್ಚುನೇಟ್ಲಿ ಅದು ಈಕ್ವಲ್ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ. ಸರ್, ಐ ಆಮ್ ಫೈಟಿಂಗ್ ಫಾರ್ ಇಟ್, ನಾನು ನಿಮ್ಮ ಜೊತೆಗಿದ್ದೀನಿ, ನನಗೊಂದು ಸ್ವಲ್ಪ ಸಹಾಯ ಮಾಡಿ. ನನಗೂ ಕೂಡ, ನಾನು ವೈಸ್ ಚಾನ್ಸಲರ್ಗೂ ಕೂಡ ಕೇಳಿದ್ದೀನಿ, ಅವ್ರ ಬರೀ ಈಕ್ವಾಲೆನ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಐ ದೇರ್ ಇಸ್ ಅ ಕಮಿಟಿ, ದೇರ್ ಇಸ್ ಅ ಕಮಿಟಿ ಇನ್ ಪ್ರೈಮರಿ ಇನ್ ಸೆಕೆಂಡರಿ ಎಜುಕೇಷನ್, ಈಕ್ವಾಲೆನ್ಸ್ ಇದೆ ಇಲ್ಲ ಅಂತಂದ ನೋಡುವಂಥ ಒಂದು ಸಮಿತಿ ಇದೆ, ಆ ಸಮಿತಿಗೆ ರೆಫರ್ ಮಾಡಿ ಅದನ್ನು ಮಾಡಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ. ಸರ್, ನೀವು ನಂಗೆ ಹೆಲ್ಪ್ ಮಾಡಿ ಪ್ಲೀಸ್. ರೈಟ್. ಸುಶೀಲ್ ನಮಸ್ತೆ ಅವರೇ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ, ನಿಮ್ಮ ಆಗಮನಕ್ಕಾಗಿ, ನಿಮ್ಮ ಉಪಸ್ಥಿತಿಗಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಟು ದ ಪಾಯಿಂಟ್.